ಸ್ನೇಹಿತರೆ, ಈಗ ನಾವು ಎಲ್ಲಿದ್ದೀವಿ ಹೇಳಿ? ನಂದಿಕೇಶ್ವರದ ಹತ್ರ ಇದ್ದೀವಿ. ನೋಡ್ಬೋದು ನಂದಿಕೇಶ್ವರ ಇನ್ನು 3 ಕಿಲೋಮೀಟರ್ ಇದೆ. ಈ ಒಂದು ನಂದಿಕೇಶ್ವರದಲ್ಲಿ ಒಂದು ಫೇಮಸ್, ಇಡೀ ನಮ್ಮ ಬಾದಾಮಿ ತಾಲೂಕಿಗೆ ಫೇಮಸ್ ಆದಂಥ ಹೋಟೆಲ್ ಇದೆ. ನೀವು ನೋಡ್ಬೋದು ಇಲ್ಲಿ ಒಳ್ಳೆ ಲೊಕೇಶನ್ ಇದೆ. ನಾವೀಗ ಇಲ್ಲಿ ರೂಟ್ ಇದೆ, ಅದನ್ನ ದಾಟ್ಕೊಂಡು ಹೋಗಬೇಕು. ಒಳಗಡೆ ನಂದಿಕೇಶ್ವರ ಅಂತ ಬರುತ್ತೆ. ಒಂದು 3 ಕಿಲೋಮೀಟರ್ ಹೋದ ತಕ್ಷಣ ಅಲ್ಲೊಂದು ಹೋಟೆಲ್ ಇದೆ. ಆ ಹೋಟೆಲಿನ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಪರಿಚಯ ಮಾಡಿಸ್ಕೊಡ್ತೀನಿ. ವಿಡಿಯೋನ ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ, ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ. ನೀವೇನಾದರೂ ಬಾದಾಮಿ ಅಥವಾ ಪಟ್ಟದಕಲ್ಲು ಐಹೊಳೆ ಟೂರ್ಗೆ ಬಂದರೆ ಈ ಒಂದು ಹೋಟೆಲಲ್ಲಿ ಊಟ ಮಾಡ್ಬೋದು. ಯಾಕಂದರೆ ಅಷ್ಟೊಂದು ಮತ್ತು ಚೆನ್ನಾಗಿ ಕೊಡ್ತಾರೆ ಊಟ. ಫೇಮಸ್ಸು ಒಂಥರ ಇದು ಯಾವುದು, ಜವಾರಿ ಕೋಳಿ ಅಂತೇಳಿ. ಸೊ ಜವಾರಿ ಕೋಳಿ ಮೀನು ಫ್ರೈ ಚೆನ್ನಾಗಿ ಇರುವಂಥದ್ದು. ಬನ್ನಿ, ಇವಾಗ ನಾನು ಹೋಗ್ತಾ ಇದ್ದೀನಿ. ಸೊ ನೀವು ಮತ್ತೆ ಇನ್ನೊಂದು ಸಾರಿ ಇಲ್ಲಿ ನೋಡ್ಬೋದು ಬೋರ್ಡು. 3 ಕಿಲೋಮೀಟರ್ ಇದೆ, ಹೋಗ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಕೂಡ ಹೋಗೋಣ. ಸರ್ ಜವಾರಿ ಕೋಳಿ ಏನಿರುತ್ತೆ ಸರ್? ಜವಾರಿ ಕೋಳಿ ನಮ್ಮ ಮುಂದೆ ಜವಾರಿ ಕೋಳಿ ತೆಗೆದ ಕ್ಯಾಸ ಕಡದ ಕ್ಯಾಸ ಕೊಡ್ತಾರೆ. ಸಮಸ್ಯೆಗಳು ಸರ್ ಭಾಳ ಬರ್ತಾರೆ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು. ಸ್ನೇಹಿತರೆ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ನಂದಿಕೇಶ್ವರ ಒಂದು ಊರಿಗೆ ಬಂದರೆ ನಿಮಗಿಲ್ಲಿ ರೇಣುಕಾ ಸಾವಾಜಿ ಹೋಟೆಲ್ ಜವಾರ್ ಚಿಕನ್ ಊಟ ಸಿಗುತ್ತೆ. ಯಾರಾದರೂ ಇಲ್ಲಿ ಶಿವಯೋಗ ಮಂದಿರ ಹೋಗೋ ರೋಡ್ಗೇ ಇರೋದು, ಅಲ್ಲಿ ನೋಡ್ತಿರ್ಬೋದು ನೀವು. ಶಿವಯೋಗ ಮಂದಿರ ರೋಡ್ ಇದೆ. ಸೊ ಈ ರೋಡಿನ ಹಿಂದ್ಗಡೆ ನೀವು ಇಲ್ಲೇನು ಶಿವಯೋಗ ಮಂದಿರಕ್ಕೆ ಹೋಗ್ಬೇಕಾದ್ರೆ ಹಿಂದ್ಗಡೆ ಒಂದು ಚೂರು ಒಳಗ್ಬಿಟ್ರೆ ನಿಮಗೆ ಲೆಫ್ಟಲ್ಲೇ ಇದು ರೇಣುಕಾ ಸಾವಾಜಿ ಹೋಟೆಲ್ ಸಿಗುತ್ತದೆ. ಒಳ್ಳೆ ಉತ್ತಮ ದರ ಮತ್ತು ಒಳ್ಳೆ ಕ್ವಾಲಿಟಿ ಊಟ ಕೂಡ ಸಿಗುತ್ತೆ. ನೋಡ್ಬೋದು ನೀವು ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕ್ಕೊಂಡಿದ್ದಾರೆ. ಅವರ ಒಂದು ಅಡ್ರೆಸ್ ಇದು, ಶ್ರೀ ರೇಣುಕಾ ಸಾವಾಜಿ ಹೋಟೆಲ್ ಜವಾರ್ ಚಿಕನ್ ಫಿಶ್ ಆ್ಯಂಡ್ ಅವೈಲೇಬಲ್. ನಂಬರ್ ಕೂಡ ಇದೆ. ನಿಮಗೇನಾದರೂ ಅನುಮಾನ ಅಥವಾ ಇದು ಲೊಕೇಶನ್ ಗೊತ್ತಾಗಿಲ್ಲ ಅಂದರೆ ಕಾಲ್ ಕೂಡ ಮಾಡಿಕೊಂಡು ಬನ್ನಿ. ಸ್ನೇಹಿತರೆ, ಒಳಗಡೆ ತುಂಬ ಬ್ಯುಸಿ ಇದ್ದಾರೆ, ಹೋಗೋಣ ಒಳಗಡೆ ನೋಡೋಣ ಏನೆಲ್ಲ ಇದೆ ಅಂತ. ಸೊ ಮಾಲೀಕರು ಕೂಡ ಬ್ಯುಸಿ ಇದ್ದಾರೆ. ಇಲ್ಲಿ ಮಾಲೀಕರಾದಂಥವ್ರು ಇದ್ದಾರೆ. ಅಣ್ಣ ನಮಸ್ಕಾರ. ಅಣ್ಣ ಈ ಮೈಕ್ ತಗೊಳ್ರಿ. ಅಣ್ಣ, ನಮ್ಮ ಹೋಟೆಲ್ ಬಗ್ಗೆ ಜಾಸ್ತಿ ಭಾಳ ಕೇಳಿದೀವಿ. ಹೌದು ಸರ್. ತುಂಬ ಜನ ಒಪಿನಿಯನ್ ಹೇಳ್ತಾರೆ. ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಹೋಟೆಲ್? ಇದೇ ಸರ್ ಹೋಟೆಲ್ ಸ್ಟಾರ್ಟ್ ಆಗಿ 2001 ಚಾಲು ಆಗಿದೆ ಸರ್. ಚಾಲು ಆಗಿ ಈಗ 23 ವರ್ಷ ಆಯ್ತು ಸರ್. ಟೋಟಲ್ 24 ವರ್ಷ ಚಾಲು, 23-24 ವರ್ಷ ಚಾಲ್ತಿ ಆದ್ರೆ. ನನಗೆ ಈಗ 22-29 ರೀ. ಅಪ್ಪಾರಿಂದ ಮೊದಲು ಅಪ್ಪಾರಿದ್ದಾರೆ. ಹೌದು ಹೌದು ರೀ. ಅಪ್ಪಾರಿಗ ಎಕ್ಸ್ಪೋರ್ಟ್ ಆಗಿ ಒಂದು 15 ವರ್ಷ ಆತ್ರಿ. ಆಮೇಲೆ ನಾವೇ ಎಲ್ಲ ಮಾಡ್ಕೊಂಡು ಹೊಂಟಿವ್ರಿ. ಈಗ ಎಲ್ಲ ಅವರು ನಾವು ನಮ್ಮ ತಮ್ಮಾರು ನಾವು ಮಾಡ್ಕೊಂಡು ಹೊಂಟಿವಿ. ನಾವು ಒಟ್ಟ 3 ಜನ ನಡೆಸ್ತೀರಿ. ಇಲ್ಲಿ ಇಲ್ಲೇ ಜವಾರ್ ಚಿಕನ್ ರೀ, ಬಾಯ್ಲರ್ ಚಿಕನ್, ಫಿಶ್ ಅಂತೂ ಡೈಲಿ ಇರ್ತೈತಿ ರೀ. ಆಮೇಲೆ ಜವಾರ್ ಚಿಕನ್ ಡೈಲಿ ಇರ್ತೈತಿ, ಬಾಯ್ಲರ್ ಚಿಕನ್ ಅಷ್ಟೇ ಸರ್. ಅಂಡಾ ಕರಿ ಒಂದು ಬರ್ರಿ ಸರ್, ಬರ್ರಿ ಒಳಗೆ ಬರ್ರಿ ಸರ್. ಇವ ನಮ್ಮ ಅಂಗಡಿ ಲೇಬರ್ ಸರ್. ನಮ್ಮ ತಿಪ್ಪಣ್ಣ ಒಂದು ಮಿನಿಮಮ್ ಇಲ್ಲ ಅಂತಂದ್ರು ಒಂದು 13-14 ವರ್ಷ ಅದು ಬಂದು ಇಲ್ಲೇ ದುಡ್ಕೊಂಡು ಇಲ್ಲೇ ಅದನ್ನ ಅಪ್ಪಾರ ಕಾಲದಾಗಿಂದ ಮಾಡ್ಕೊಂಡು ಬಂದನ್ರಿ. ಇವ್ರು ನಮ್ಮ ತಾಯಿಯವ್ರು. ನಮಸ್ಕಾರ. ಇಲ್ಲಿ ಅವರು ರೊಟ್ಟಿ ಮಾಡೋರು, ಬಿಸಿ ಬಿಸಿ ರೊಟ್ಟಿ. ಬಿಸಿ ಬಿಸಿ ರೊಟ್ಟಿ ಮತ್ತೇನ್ರಿ ಸ್ಪೆಷಲ್? ಈ ಕಡೆ ಸ್ಪೆಷಲ್ ಸರ್ ಫಿಶ್ ರೀ. ಇಲ್ಲ ನೋಡಿ ಫಿಶ್ ರೀ ಲೈಟ್. ಹೌದು ಸರ್, ಫಿಶ್ ಸರ್, ಫಿಶ್ಶು, ಆಮೇಲೆ ಜವಾರಿ ಚಿಕನ್ ಡ್ರೈ ಸರ್. ಹೇಳ್ರಿ ಊಟ ಪ್ರೈಸಸ್ ಹೆಂಗೈತೆ? ಪ್ರೈಸಸ್ ಸರ್ ಊಟ ಜವಾರಿ ಚಿಕನ್ ಡ್ರೈ ಬಂದ್ಬಿಟ್ಟು 200 ರೂಪಾಯಿ ಸರ್. 2 ರೊಟ್ಟಿ, ಒಂದು ಹಾಫ್ ರೈಸ್, ಥಾಲಿ ಸಿಸ್ಟಮ್ ಸರ್. ಎಲ್ಲ ಅವು ಊಟದ ಲೆಕ್ಕ ರೀ. ಅಟ್ಲ ಊಟದ ಲೆಕ್ಕ. ಸಿಂಗಲ್ ಸಿಂಗಲ್ ತೊಗೊಂಡ್ರೆ ಈಗ ಸಿಂಗಲ್ ಫಿಶ್ ತೊಗೊಂಡ್ರೆ 120 ರೂಪಾಯಿ ರೀ. ಒಂದು ಪ್ಲೇಟ್ ಫಿಶ್ ತೊಗೊಂಡ್ರಪ್ಪ ಅಂದ್ರೆ 180 ರೂಪಾಯಿ ರೀ ಎಲ್ಲ ಊಟ ರೀ. ಆಮೇಲೆ ಸಿಂಗಲ್ ಸಿಂಗಲ್ ಬೇಡಪ್ಪ ನಮ್ಮ ಫಿಶ್ ಅಷ್ಟೇ ಕೊಡಂದ್ರೆ ಸರ್ 80 ರೂಪಾಯಿ ಸರ್. ಸಿಂಗಲ್ ಪ್ಲೇಟಿಗಾದ್ರೆ 150 ರೂಪಾಯಿ. ನಿಮ್ದು ಜರ್ನಿ ಎಜುಕೇಶನ್? ಎಜುಕೇಶನ್ ನಮ್ಮ ಸರ್ ಸೆಕೆಂಡ್ ಇಯರ್ ಮುಗಿದೈತೆ ನೋಡಿ. ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಆರ್ಟ್ಸ್ ಮುಗಿಸಿವಿ ರೀ. ಅಷ್ಟೊಂದು ಇದಾಗಲಿಲ್ಲ. ನಾವು ಎಲ್ಲ ನಮ್ಮ ಅಪ್ಪಾರ್ದು ಇದು ಇತ್ತು ಬಿಸ್ನೆಸ್, ಇದನ್ನ ಮಾಡ್ಕೊಂಡು ಹೋಗ್ತೀವಿ. ಎಸ್ ಸರ್, ಎಸ್ ಸರ್. ಎಜುಕೇಶನ್ ಅಲ್ಲಿ ಮುಂದೆ
ಏನ್ ಸರ್ ಅಪ್ಪಾರ್ ಮಾಡಿದ್ದೈತ್ರಿ, ಚಲೋ ಐತ್ರಿ ಬಿಸ್ನೆಸ್. ಇನ್ ತಾಯಿಯವರು ನಾವು ಇಲ್ಲೇ ಕೂಡಿ ಕರೆಕ್ಟ್ ಆಗಿ ಮಾಡ್ಕೊಂತ ಇಲ್ಲೇ ಹೊಂಟ್ಬಿಟ್ಟಿ ಸರ್. ಇದು ಮತ್ತೆ ನಿಮ್ಗೆ ಇಲ್ಲಿ ಈ ಒಂದು ಅಂಗಡಿಗೆ ಬಂದ್ಮೇಲೆ ನಿಮ್ಗೆಲ್ಲ ಏನೇನು ಸಮಸ್ಯೆಗಳನ್ನ ಫೇಸ್ ಮಾಡಿದ್ರಿ? ಸಮಸ್ಯೆಗಳು ಸರ್ ಭಾಳ ಬರ್ತಾರ, ಭಾಳ ಬರ್ತಾವ. ಈಗ ಒಬ್ಬಂಟಿಗೆ ಇರ್ತಾರ, ನಾವ್ ಇರ್ತೀವಿ, ಈಗ ಅವ್ವಾರ್ ಇರ್ತಾರ, ನಾವ್ ಇರ್ತೀವಿ ಸರ್. ನಾವ್ ಒಬ್ಬರ ಇಲ್ಲಿ ಭಾಳ ಫೇಸ್ ಮಾಡ್ಕೊಂತ ಹೋಗು ಸರ್, ಜೀವನ ಐತಲ್ರಿ. ಎಲ್ಲ ಯಾವ ಪ್ರಾಬ್ಲಮ್ ಬಂದ್ರು ಫೇಸ್ ಮಾಡ್ಕೊಂತ ಹೋಗು ಸರ್. ಹೌದು ಸರ್, ಕಸ್ಟಮರ್ಸ್ ಜೊತೆ ಕೆಲವೊಂದು ಭಾಳ ಚಲೋ ಕಸ್ಟಮರ್ ಬರ್ತಾರೆ. ಈ ನಮ್ಮಲ್ಲಿ ಎಲ್ಲ ಗುಳೆದ ಗುಡ್ಡ, ಅಮ್ಮಿನಗಡ, ಆಮೇಲೆ ಸುತ್ತಮುತ್ತಲೆಲ್ಲ ಪಟ್ಟದಕಲ್ಲು, ಆಮೇಲೆ ನೆಕ್ಸ್ಟ್ ಕಾಟಾಪೂರು, ಶಿರ್ಬಡಗಿ, ಗೊನಾಳ, ಮಂಗಳೂರು, ಆಮೇಲೆ ಬೇಲೂರು, ಬದಾಮಿ, ಆಮೇಲೆ ಗುಡೂರು, ಈ ತರದೆಲ್ಲ ಜನ ಭಾಳ ಮಂದಿ ಬರ್ತಾರೆ. ಸುತ್ತಮುತ್ತ ಹಳ್ಳಿ ಜನ ಬರ್ತೈತ್ರಿ, ಹೆಸರು ಕೇಳ್ಕೊಂಡ್ ಬರ್ತಾರೆ. ನನ್ಗೆ ನಂದಿಕೇಶ್ವರದೊಳಗ ಜವಾರಿ ಚಿಕನ್ ಊಟ ಅಂತ ಕೇಳ್ಕೊಂಡ ಬರ್ತಾರೆ ಯಾರು ಬಂದ್ರು ಸತ. ಹೌದು ಹೌದು ಸರ್, ನಮ್ಮ ಕಡೆ ಅವರು ಗೊತ್ತಿಲ್ಲ ಸರ್, ಅವರು ಸೋಲಾಪುರಿಂದ ಲಾಸ್ಟ್ ಟೈಮ್ ಬಂದಿದ್ರಂತ್ರಿ. ನನ್ನ ಹೆಸರು ವಸಂತ್ ಅಂತ, ನಾವು ಬಾಗಲಕೋಟೆಯಿಂದ ಬಂದಿದ್ದೀವಿ. ಪ್ರತಿ ಸರಿ ಇಲ್ಲೇ ಊಟಕ್ಕೆ ಬರ್ತೀವಿ, ಚೆನ್ನಾಗಿ ಕೊಡ್ತಾರೆ. ನಾಟಿ ಕೋಳಿ, ಫಿಶ್, ಎಂಡ ಕರಿ ಫಸ್ಟ್ ಕ್ಲಾಸ್ ಕೊಡ್ತಾರೆ. ಬಿಸಿ 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 ರೊಟ್ಟಿ ಕೊಡ್ತಾರೆ, ಅದು ಎಂಥ ದೊಡ್ಡ ರೊಟ್ಟಿ ಕೊಡ್ತಾರೆ. ಫಸ್ಟ್ ಕ್ಲಾಸ್ ರೈಸ್ ಇರ್ತದೆ, ಹೋಮ್ಲಿ ಅಟ್ಮಾಸ್ಫಿಯರ್ ಇರ್ತದೆ, ಹೋಮ್ಲಿ ಊಟ ಇರ್ತದೆ. ಚೆನ್ನಾಗಿ ಮಾಡ್ತೀವಿ, ಆರಾಮ್ ಸಂಡೇ ಬರ್ತೀವಿ, ಮಜಾ ಹೊಡಿತೀವಿ. ಓಕೆ, ಹೌದು, ಊಟಕ್ಕೋಸ್ಕರ ಬರ್ತೀವಿ. ಸರ್ ಮೇರ ನಾಮ ಪ್ರಶಾಂತ್, ಮೈ ಪಿಛಲೆ 5 ಸಾಲ್ ಸೆ ಆ ರಹಾ ಹೂ, ಹರ ಬಾರ ಜಬ್ ಭಿ ಆತಾ ಹೂ ಬಾಗಲಕೋಟ್ ಸೆ ಆತಾ ಹೈ, ಬುಲಾ ಕೇ ಲೇತಾ ಹೂ, ಮೈ ಕೋಲ್ಹಾಪುರ್ ಸೆ ಹೂ ಸರ್, ಕೋಲ್ಹಾಪುರ್ ಕಾ ಮಟನ್ ಚಿಕನ್ ಫೇಮಸ್ ಹೈ, ಲೇಕಿನ್ ಇದರ ಕಾ ಖಾನಾ ಮೇರೆ ಕೋ ಬಹುತ್ ಖಾಸ್ ಕರ್ಕೆ ಜವಾರ್ ಚಿಕನ್ ಔರ್ ಟುಡೇ ವಿ ಹ್ಯಾಡ್ ಎ ವೆರಿ ಗುಡ್ ಡಿನರ್, ಥ್ಯಾಂಕ್ ಯು ಟು ದ ರಿನರ್ ಹೋಟೆಲ್ ಲಂಚ್. ಅವ್ರು ಬಂದು ಊಟ ಮಾಡಿ ಮತ್ತೆ ಹೋಗ್ಯಾರಿ, ಬಟ್ ಅವರೆಲ್ಲ ಬಾಗಲಕೋಟೆ ಆಯ್ತು. ಬಾಗಲಕೋಟೆರು ಬರಕತ್ತಾರಿ ಈಗ ಆಲ್ಮೋಸ್ಟ್ ಆಲ್. ಗುಳೇದ ಗುಡ್ಡ, ಗುಳೇದ ಗುಡ್ಡ ನಮ್ಮ ಬಾಳ್ರಿ, ಗುಳೇದ ಗುಡ್ಡ, ಅಮೀನ್ಗಡ, ಗುಡೂರು, ಆಮೇಲೆ ಎಲ್ಲ ಸುತ್ತಮುತ್ತ ಹಳ್ಳಿ ಏನೈತಲ್ರಿ ಎಲ್ಲ ಕಡೆನೂ ಬರ್ತಾರೆ ಸರ್. ನಮ್ಮೂರು ನಂದಿಕೇಶ್ವರ ಎಲ್ಲ ಕಡೆನೂ ಬರ್ತಾರೆ. ಒಟ್ಟು ನಂದಿಕೇಶ್ವರದಾಗ ಊಟದಪ್ಪ ಅಂತಂದ್ರೆ ಈ ಥರ ಜವಾರಿ ಚಿಕನ್ ಅಪ್ಪ ಫೇಮಸ್ ಅಪ್ಪ ಅನ್ನೋಂಗೆ. ಹಾಂ ಸರ್, ಎಲ್ಲ ಅಪ್ಪಾರ ಮಾಡಿದ್ರೆ ನಾವು ನಡೆಸ್ಕೊಂಡು. ಜವಾರಿ ಸರ ನೋಡ್ರಿ, 4 kg, 4.5 kg, 5 kg ಸನೇಕ್ ಹೋಗುತ್ತೆ ಡೈಲಿ. ಹೌದ್ರಿ, ಫಿಶ್ ಅಂದ್ರೆ ಡೈಲಿ 5 kg, 6 kg ಹೋಗ್ತದೆ. ಹೌದು ಸರ್, ಮಾರ್ಕೆಟ್ ಇಲ್ಲೇ ಬದಾಮಿ ಸರ್ ನಮ್ದು ಎಲ್ಲ ಮಾರ್ಕೆಟ್, ಬದಾಮಿ ಒಳಗೆ ಮಾರ್ಕೆಟ್ ಸರ್ ಎಲ್ಲ. ಏನ್ ಬೇಕಾದ ಅಲ್ಲಿಂದ ತಗೋ. ಹೌದು ಸರ್, ಹೌದು ಸರ್, ಎಲ್ಲ ಅಲ್ಲಿಂದ. ಯಾವುದು ಇದಕ್ಕೆ ಹೆಂಗ ಫಾರ್ಮ್ ಇಂದ ತಗೋತೀರಾ ಅಥವಾ ಜವಾರಿ? ಇಲ್ಲ ಇಲ್ಲ ಸರ್, ಜವಾರಿ ಕೋಳಿ ಏನಿರುತ್ತೆ ಸರ್, ಜವಾರಿ ಕೋಳಿ ನಮ್ಮ ಮುಂದೆ ಜವಾರಿ ಕೋಳಿ ತೆಗೆದ ಕ್ಯಾಸ ಕಡದ ಕ್ಯಾಸ ಕೊಡ್ತಾರೆ ಸರ್. ಹೌದು ಸರ್, ಹೌದು ಸರ್, ಎಲ್ಲಾನು. ಹೌದು ಹೌದ್ರಿ, ನಾವು 10,000 rupees ಮತ್ತೆ ಅಡ್ವಾನ್ಸ್ ಕೊಟ್ಟಿರ್ತೀರವ್ರಿಗೆ ಜವಾರಿ ಕೋಳಿ ಸಂಬಂಧ ಅಂತ. ಕೋಳಿ ಸಂಬಂಧ? ಹೌದು ಹೌದು ಸರ್, ಅಡ್ವಾನ್ಸ್ ಕೊಟ್ಟರೆ ಅವ್ರು ಕೊಡ್ತಾರೆ. ಹೌದು ಸರ್, ಅಂದ್ರೆ ಅವರೆಲ್ಲ ಊರಾಗ ಅಡ್ಡಾಡಿ ಆಮೇಲೆಲ್ಲ ತೊಗೊಂಬಂದು ಮಾಡ್ಬೇಕಲ್ರಿ, ಅಕಸ್ಮಾತ್ ಅವ್ರ ಹತ್ರನೇ ಇರಂಗಿಲ್ಲ ಸರ್. ನಾವ ಇಲ್ಲಿ ಊರಾಗ ಅಡ್ಡಾಡಿ ಕ್ಯಾಸ ಅವ್ನ ಕೋಳಿ ತಂದ ಕ್ಯಾಸ ಕಟ್ ಮಾಡ್ಕೊಸ್ ಇದು ಮಾಡ್ಕೊಂಡು. ಹೌದು ಸರ್, ಜವಾರಿ ಚಿಕನ್ ನಾವು ಹೆಸರು ಕುಂದಿಸೋಪ್ಪ ಅಂದಿನ ಸರ್, ಜವಾರಿ ಚಿಕನ್ ಕೊಡ್ತೀವಿ ಹೊರತಾಗಿ ಇನ್ನೊಂದು ಚಿಕನ್ ಯಾವ್ದು ಮಿಕ್ಸ್ ಮಾಡ್ಕ್ಯಾಸ ಕೊಡಂಗಿಲ್ಲ ಸರ್. ಇತ್ತಂದ್ರೆ ಐತಂದ್ರೆ ಐತಂತ ಹೇಳ್ತೀರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀವಿ. ಸರ್ ಬೆಳಿಗ್ಗೆ ಇದು ಮಧ್ಯಾಹ್ನ 1 hours 1:30 ಚಾಲು ರೀ. ಹಾನ್ ಸರ್, 4 ಬಂದ್ರಿ, ಆಮೇಲೆ ನೈಟ್ 7 ಚಾಲು ರೀ, ಆಮೇಲೆ 10:00 ಬಂದ್ರಿ. ಹೌದು ಸರ್. ಸರ್ ಅಜ್ಮಾಸ್ ಖರ್ಚು ಅದನ್ನ ಲೆಕ್ಕ ಹಾಕೋದಿಲ್ಲ ರೀ, ಮಾಡ್ತೀರ ಡೈಲಿ ಸರ ಹಿಡ್ಕೊರಿ ಒಂದು 15,000-16,000 rupees ಅಂತಾರ. ಇಲ್ಲೇ ನಮ್ಮಲ್ಲಿ ನಮ್ಮ ಹಳ್ಳಿ ತಕ್ಕಂಗ ಹೆಂಗ ರೇಟ್ ಇರ್ಬೇಕು ಅಷ್ಟೇ ರೇಟ್ ಇತ್ತು, ಭಾಳ ರೇಟ್ ಇಲ್ಲ. ಹೌದು ಸರ್, ಹೌದು ಹೌದು. ಒಂದು ಕೆಜಿ ಎಷ್ಟು? ಈಗ 1 kg ಜವಾರಿ ಚಿಕನ್ ಇರ್ತದೆ ಸರ್, ಅದ್ರೊಳಗೆ 10 plates ಹಾಕೈತೆ. ನಮ್ದು ಏನಿದ್ರು ಪ್ಲೇಟ್ ಸಿಸ್ಟಮ್ ಸರ್, ಪ್ಲೇಟ್ ಸಿಸ್ಟಮ್ ಕೆಜಿ ಗಟ್ಟಲೆ ಮಾಡ್ಕ್ಯಾಸ್ ಕೊಡಂಗಿಲ್ಲ ಸರ್, ಎಲ್ಲ ಪ್ಲೇಟ್ಸ್. ಹೌದು ಸರ್, ಒಂದು ಪ್ಲೇಟಿಗೆ. ಹೌದು ಸರ್, ಹೌದು ಸರ್. ಅಂಡಾಕರಿ ಸರ್, ಆಮೇಲೆ ಎಗ್ಬುರ್ಜು ಬಂತು, ಅಂಡಾಕರಿ ಬಂತು, ಇದು ನಮ್ದೆಲ್ಲ ಹಾಕಿ ಕೊಡೋದು, ಇಲ್ಲೆಲ್ಲ ನಮ್ಮ ತಾಯಿಯವ್ರು ಮಾಡೋದು, ಅದೆಲ್ಲ ಡ್ರೈ ಸರ್.
ಡ್ರೈ ಸರ್, ಜವಾರಿ ಚಿಕನ್ ಡ್ರೈ ರೀ, ಬಳ್ಳುಳ್ಳಿ ಚಿಕನ್ ಜವಾರಿ ಚಿಕನ್ ಡ್ರೈ, ಅದೊಂದು ಹೆಸರು ಕುಂತೈತೆ ಸರ್. ಅದ್ರ ಕೇಳ್ಕೊಂಡು ಬಂದ್ರಪ್ಪ ಹಂಗಿರಾಕಿ ಬಳ್ಳುಳ್ಳಿ ಚಿಕನ್ ಜವಾರಿ ಚಿಕನ್ ಡ್ರೈ ಅಂತಾನೆ ಬರ್ತಾರೆ. ಹೌದು ಸರ್, ಹೌದು ಸರ್. ನಮ್ಮ ಅನುಭವ ರೀ, ನಾವು ಇಲ್ಲಿ ಕಲ್ದವ್ರಿ, ನಾವು ಬಂದು 23 ವರ್ಷ ಆತ್ರಿ. ಹಾ, ನಾವು ಇಲ್ಲಿ ಚಪ್ರಿ ಇತ್ರಿ ಮೊದಲು, ಇದ ಜಾಗದಾಗ ಚಪ್ರಿ ಐತಿ, ಅದ್ರಾಗ 9 ವರ್ಷ ಇದ್ದೀವ್ರಿ ಚಪ್ಪರ್ದಾಗ. ಚಪ್ಪರ್ದಾಗ ಹೋಟೆಲ್ ಅಡಿಗೆ ಮಾಡ್ಕೊಂತಾನೆ ಚಪ್ಪರ್ದಾಗ 9 ವರ್ಷ ಇದ್ದೀವ್ರಿ. 9 ವರ್ಷ ಆದಿನ ನೆಕ್ಸ್ಟ್ ಮತ್ತ ಇದು ಅಂಗಡಿ ತಗೊಂಡಿವ್ರಿ, ವ್ಯಾಪಾರ ಮಾಡ್ಕೊಂಡ ತಗೊಂಡಿವಿ ಬಿಡ್ರಿ. ಇದು ಅಂಗಡಿ ಹಿಡಿದಿವ್ರಿ, 2 ಪ್ಲಾಟ್ ಹಿಡಿದಿವ್ರಿ. ಹಾ, ಹೋಟೆಲ್ ಇದ್ದ ಇಲ್ರಿ, ಇದ ಹೋಟೆಲ್ ಇದ್ದ. ಹಾ, ಹೋಟೆಲ್ ಇದ್ದ ಇದ ನಮ್ಗೆ ಹಚ್ಚ ಬಂದೈತ್ರಿ, ಇದನ್ನ ಮಾಡ್ಕೊತ ಬಂದೀವಿ, ಇದ ನಮ್ಗೆ ಒಳ್ಳೇದಾಗ್ಬಿಟ್ಟೈತಿ. ಹಾ, ಒಳ್ಳೇದಾಗ ಸರಿ ಅನ್ನೋರು ಅವ್ರು ಅಂತಿರ್ತಾರ, ನಮ್ದು ಜೀವನ ನಾವು ನೋಡ್ಕೋಬೇಕಲ್ರಿ, ಅವ್ರು ಹಂಗಂತಾರ. ನಾವು ಬಿಟ್ಟು ನಮ್ದು ಇದು ಇದೇ ನಮ್ಗೆ ಆಸರ, ಇದನ್ನ ಮಾಡ್ಕೊಂಡು ಹೋದ್ರೆ ನಮ್ಮ ಮತ್ತೆ ಬೆಳಿತೀವಿ, ಬೇರೆದನ್ನು ಮಾಡೋದು. ಹಾ, ಹಾ, 15 ರೂಪಾಯಿ ದುಡ್ದಾರೆ, 15 ರೂಪಾಯಿ ದುಡಿದ್ರಿಂದ ಈಗ ಇಲ್ಲಿ ತನ ದುಡಿಯಾಗತ್ತೆ. ಈಗ 200, 300, 400 ಹಿಂಗಿಲ್ಲ ಇಲ್ರಿ. ರೊಟ್ಟಿ ಅಷ್ಟೇ ಮಾಡ್ತಾರೆ, ರೊಟ್ಟಿ ಮಾಡ್ತಾರೆ ರೀ. ನಾವೆಲ್ಲರೂ ಊರಿಗೆ ಹೋದ್ರು ಅಡುಗೆ ಮಾಡ್ಕೊಂಡು ನಿಗಸ್ಕೊಂತಾರೆ, ಒಟ್ಟೆ ಅಂಗಡಿ ಬಂದಿಡಂಗಿಲ್ಲ. ಇದು ನೋಡಿ ಸರ್, ಈಗ ಈ ಕಡೆ ಸೆಂಟರ್ನಾಗ ಸರ್ಕಲ್ ಕಾಣುತ್ತಲ್ರಿ, ಇದು ನಮ್ಮೂರು ಮೇನ್ ಸರ್ಕಲ್ ಸರ್. ಇದು ಈ ಸರ್ಕಲ್ನಿಂದ ಈ ಕಡೆ ಎಡಕ್ಕೆ ತೊಗೊಂಡ್ರಪ್ಪ ಅಂತ ಸರ್, ಈ ಕಡೆ ಬದಾಮಿ ಹೋಗುತ್ತೆ, ಈ ಕಡೆ ಗುಡ್ಡೂರು ಹೋಗುತ್ತೆ ಸರ್. ಆಮೇಲೆ ಈ ಸರ್ಕಲ್ನಿಂದ ಸ್ವಲ್ಪ ಒಳಗಡೆ ಬಂದು ಲೆಫ್ಟಿಗೆ ಬಂದ್ರೆ ನಮ್ಮ ಅಂಗಡಿ ಸರ್, ರೇಣುಕಾ ಸಾವಜಿ ಹೋಟೆಲ್. ಈ ರೋಡ್ ಏನು ಸರ್, ಇದು ಸೀದಾ ಮಾಕುಟ್ಟ ಶಿವಾಗ್ ಮಂದಿರ ಬನಶಂಕರಿ ಈ ಕಡೆ ಎಲ್ಲ ಹೋಗುತ್ತೆ ಸರ್. ಇದು ಅಂದ್ರೆ ಇಲ್ಲಿ ಬದಾಮಿಗೆ ಬಂದವರಿಗೆ ಇದು ಊಟದ ಮೇನ್ ಸೆಂಟರ್ ಪಾಯಿಂಟ್ ಸರ್. ಇದು ಇಲ್ಲೇ ಸೆಂಟರ್. ಹೌದು ಸರ್, ಹೌದು. ಇದು ನಿಮ್ಮ ಹೋಟೆಲ್ ಅಲ್ರಿ? ಹೌದು ಸರ್, ನಮ್ಮ ಹೋಟೆಲ್ ರೇಣುಕಾ ಸಾವಜಿ ಹೋಟೆಲ್. ಯಾರ ಲೊಕೇಶನ್ ಗೊತ್ತಾಗಿಲ್ಲ ಅಂತ ಫೋನ್ ನಂಬರ್ ಮಾಡಿದ್ರೆ ಅವ್ರಿಗೆ ಇದು ಫೋನ್ ಹಚ್ಚಿರೋ ಇದು ಮಾಡ್ತೀರಿ? ಹೌದು ಸರ್, ಹೌದು ಮಾಡ್ತೀವಿ. ನಂಬರ್ ಇಲ್ಲ, ಇಲ್ಲೇ ಐತಲ್ರಿ? ಇಲ್ಲೇ ನಂಬರ್ ಐತೆ ಸರ್. ಇದು ನಮ್ಮೇನ ಅಂಗಡಿ ನಂಬರ್ ಸರ್. ಅದು ಅಂಗಡಿ ಕಾಲ್ ಮಾಡಿದ್ರಪ್ಪ ಅಂದ್ರೆ ಶ್ರೀ ರೇಣುಕಾ ಸಾವಜಿ ಹೋಟೆಲ್, ಜವಾರಿ ಚಿಕನ್ ಮತ್ತು ಫಿಶ್ ಫಿಶ್. ಹಾಂ ಸರ್, ಸ್ಪೆಷಲ್. ಹೌದು ಸರ್. ಓಕೆ, ಓಕೆ.